नमस्कार सुद्दि मध्याह्न स्वागत नानु स्मिता। सार्वजनिक जेबिगे कत्तरी हाक्ता इरो पेट्रोल बेले कोंच इळिमुखवागिदे। सो इदन्ने बंडवाळवागि इट्टुकोंडु इल्लोंद कडे पेट्रोल गे केमिकल मिक्स माडि वंचने नडेसुत्ता इद्दारे। एल्लि अंतीरा ई ओंदु ब्रेकिंग बर्तिदे नोडिकोंडु बन्नि। ಪೆಟ್ರೋಲ್ ದಂಧೆನ ನಡೆಸ್ತಾ ಇದ್ದಾರೆ। ಇದು ತುಮಕೂರು ಜಿಲ್ಲೆಯ ಹೆಬ್ಬೂರಿನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಈಗ ಸಾರ್ವಜನಿಕರು ಪೆಟ್ರೋಲ್ ಗೆ ಅಂತ ಬಂದಿರ್ತಾರೆ। ಸೋ ಆ ಒಂದು ಆ ಸಮಯದಲ್ಲಿ ಪೆಟ್ರೋಲ್ ಗೆ ಒಂದು ಈ ರಾಸಾಯನಿಕ ಮಿಶ್ರಣವನ್ನ ಎಲ್ಲ ಮಾಡ್ಬಿಟ್ಟು ಈಗ ಈ ಒಂದು ಪೆಟ್ರೋಲ್ ಬಿಸಿನೆಸ್ ಕೂಡ ಅಂತಾನೆ ಅನ್ಬಹುದು। ಇದು ಒಂದು ದಂಧೆ ನಡೆಸ್ತಾ ಇದೆ ಎಲ್ಲಿ ಅಂತ ಅಂದ್ರೆ ಹೆಬ್ಬೂರಿನ ಗದ್ದೆ ಬೈಲಿನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ವಂಚನೆ ನಡೆಸ್ತಾ ಇದ್ದಾರೆ। ಇದು ಸಾರ್ವಜನಿಕರಿಗೆ ಮತ್ತು ಪೆಟ್ರೋಲ್ ನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಈ ಒಂದು ದಂಧೆ ನಡೆಸ್ತಾ ಇದ್ದಾರೆ। सो ರೈತಾಪಿ ಮತ್ತು ಸಾರ್ವಜನಿಕರಿಗೆ ಮೋಸ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ। सो ಪೆಟ್ರೋಲ್ ಬಂಕ್ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ। सो ಈಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈಗ ಪೆಟ್ರೋಲ್ ಮಿಶ್ರಣವನ್ನ ಮಾಡಿ ಆ ಒಂದು ದಂಧೆ ನಡೆಸ್ತಾ ಇರೋದು ಆ ಒಂದು ಘಟನೆ ಬಯಲಾಗ್ತಾ ಇದೆ। ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದು ವೈರಲ್ ಆಗಿದೆ। ಈ ಹಿಂದೆ ಪೆಟ್ರೋಲ್ ಬೆಲೆ ಜಾಸ್ತಿ ಇರೋದ ಕಾರಣಕ್ಕಾಗಿ ಕಳೆದ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಪೆಟ್ರೋಲ್ ಬೆಲೆ ಇಳಿಕೆನ ಸ್ವಲ್ಪ ಕೊಂಚ ಇಳಿಮುಖ ಮಾಡಿದ್ರು ಈ ಒಂದು ಪೆಟ್ರೋಲ್ ಆಗ ಆ ಸಮಯದಲ್ಲಿ 114 ಇದ್ದಿದ್ದ ರೇಟ್ ಅನ್ನು ಈಗ ಸ್ವಲ್ಪ ಕೊಂಚ ಇಳಿಮುಖವಾಗಿದೆ। ಸೋ ಇದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಇಲ್ಲಿ ಪೆಟ್ರೋಲ್ ನಲ್ಲೇ ಪೆಟ್ರೋಲ್ ನಲ್ಲಿನೇ ಇದು ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಈ ಒಂದು ದಂಧೆ ನಡೆಸ್ತಾ ಇದ್ದಾರೆ। ಇದು ಹೆಬ್ಬೂರಿನ ಗದ್ದೆ ಬೈಲಿನಲ್ಲಿರುವ ಪೆಟ್ರೋಲ್ ಬಂಕ್ ನಲ್ಲಿ ನಡೆಯತಾ ಇರುವಂತ ಘಟನೆ ನೋಡ್ತಾ ಇದ್ದೀರಾ। ಈಗ ಯಾರು ಬರ್ತಾರೆ ಇಲ್ಲಿ ಪೆಟ್ರೋಲ್ ಹಾಕಿ ಅಂತ ಬಂದಾಗ ಸೋ ಈ ಒಂದು ದಂಧೆ ಈ ಹಿಂದೆ ಇನ್ನೊಂದು ದಂಧೆ ಕೂಡ ಇದ್ದೇ ಇರುತ್ತೆ। ಈಗ ಸುಮ್ಮನೆ ಒಂದೇ ದಂಧೆ ನಡೆಸಬೇಕಾಗಿತ್ತು ಅಂತಂದ್ರೆ ಅದರ ಹಿಂದೆ ಇನ್ನೊಂದು ಸುಳ್ಳು ಆಗಿರಬಹುದು ಇಲ್ಲ ಅಂತಂದ್ರೆ ಮೋಸ ಆಗಿರಬಹುದು। ಏನೋ ಅಲ್ಲಿ ರೀಡಿಂಗ್ ಹೋಗ್ತಾ ಇದೆ ಜೀರೋ ನೋಡಿ ಅಂತಾನು ಕೂಡ ಕೇಳಿರ್ತೀರಾ ನೀವು ಕೂಡ ಪೆಟ್ರೋಲ್ ಬಂಕ್ ನಲ್ಲಿ ಹೋದಾಗ ಜೀರೋ ಹೋಗ್ತಾ ಇದೆ ನೋಡಿ ಅಂತಾನು ಹೇಳಿರ್ತಾರೆ। ಸೋ ಆ ಸಮಯದಲ್ಲಿ ನೀವು ಜೀರೋ ನೋಡ್ತಾ ಇರಬೇಕಾದ್ರೆ ಅವರು ಅದರಲ್ಲಿ ಪೆಟ್ರೋಲ್ ಹಾಕ್ತಾ ಇರ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ ಇರುತ್ತೆ ಸಾರ್ವಜನಿಕರಲ್ಲಿ ಕೂಡ। ಸೋ ನೋಡ್ತಾ ಇದ್ರೆ ಅಲ್ಲಿ ದೃಶ್ಯಾವಳಿಗಳಲ್ಲೂ ಕಾಣಿಸ್ತಾ ಇದೆ ನಿಮ್ಮ ಅಮೋಗ್ ಟಿವಿಯ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳಬಹುದು। ಈ ಒಂದು ದಂಧೆ ನಡೀತಾ ಇರೋದು ಹೆಬ್ಬೂರಿನ ಗದ್ದೆ ಬೈಲಿನಲ್ಲಿರುವ ಪೆಟ್ರೋಲ್ ಬಂಕ್ ಅಂತಾನೆ ಹೇಳಬಹುದು। ನೋಡ್ತಾ ಇದ್ದೀರಾ ಸಾರ್ವಜನಿಕರಿಗೂ ಕೂಡ ಗೊತ್ತಾಗ್ತಾ ಇರಲ್ಲ। ಸೋ ಸುಮ್ಮನೆ ಈಗ ಆವಾಗ ಹೇಳಿದ್ವಿ ನಾವು ಒಂದು ರೀಡಿಂಗ್ ಬರ್ತಾ ಇದೆ ನೋಡಿ ಅಂತ ಹೇಳ್ತಾರೆ। ಸೋ ಈ ರೀಡಿಂಗ್ ಅನ್ನ ನಾವು ಅಲ್ಲಿ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಈ ತರ ಒಂದು ಇಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರೋದು ಕೂಡ ಹೇಗೆ ಗೊತ್ತಾಗ್ತಾ ಇದೆ? ಸೋ ತೋರಿಸ್ತಾ ಇದ್ದಾರೆ ಅಲ್ಲಿ ಬಾಟಲ್ ಎಲ್ಲ ನೋಡ್ತಾ ಇದ್ರೆ ಅದರಲ್ಲಿ ಆ ಒಂದು ಪೆಟ್ರೋಲ್ ಬಾಟಲ್ ಕೂಡ ಕೆಮಿಕಲ್ ಎಷ್ಟು ಇದೆ ಅಂತಾನು ಯಾರಿಗೂ ಕೂಡ ಇನ್ನು ಫೈಂಡ್ ಔಟ್ ಮಾಡಕ್ ಆಗಿರಲ್ಲ। ಸೋ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರು ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ। ಪೆಟ್ರೋಲ್ ಇದು ಅತೃಪ್ತ ಒಂದು ಕೆಮಿಕಲ್ ತೋರ್ಸಂಗೆ ಮಾನ್ಯ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ಯುವಕರು ಎಲ್ಲ ಸಂಘಟನೆ ಕಾರ್ಯಕರ್ತರು ನೋಡಿ ಹೆಬ್ಬೂರಿನ ನೋಡ್ರಿ ಈ ಗದ್ದೆಬೈಲ್ ಪೆಟ್ರೋಲ್ ಬಂಕ್ ನಲ್ಲಿ ಅರ್ಧ ಪೆಟ್ರೋಲ್ ಇದ್ರೆ ಅರ್ಧ ಕೆಮಿಕಲ್ ನೀರು ಮಿಕ್ಸ್ ಆಗಿ ಪೆಟ್ರೋಲ್ ಬಂಕ್ ಗಳಿಗೆ ಏನ್ ಮಾಡ್ತಾರೆ ದಯ ಮಾಡಿ ನೋಡಿ ಯಾಕೆ
ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಹಾಕಿರೋ 3 ರೂಪಾಯಿ ಉಳಿದೇ ಉಳಿತದೆ ಇವ್ರಿಗೆ. ಅದ್ರಲ್ಲೂ ಇಂತ ದಂಧೆ ಮಾಡ್ತಾರೆ ಅಂದ್ರೆ ಇನ್ನ ರೈತರು ಜನಾಂಗರು ಬಡವರು ಗೊಗ್ರು ಎಲ್ಲ ಏನಾಗಬೇಕು? ಒಂದ್ಸತಿ ಗಾಡಿ ರಿಪೇರಿ ಹೋಯ್ತು ಅಂದ್ರೆ ಇಂಜಿನ್ ಬಂತು ಅಂದ್ರೆ 10,000 ರೂಪಾಯಿ ದುಡ್ಡು ಬೇಕು. ಹೌದು ಮತ್ತೆ ನೀರು ನೋಡಿ ಎರಡು ಮಿಕ್ಸ್ ಮಾಡ್ರೆ ಈ ತರ ಆಗಿದೆ ಅಂತ ಹೇಳಿ ಸಾಯ್ಬೇಕಾ ನಾವು? ನೋಡಿ ಇದು ಪೆಟ್ರೋಲ್ ನೀರು ಮಿಕ್ಸ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಿಕ್ಸ್ ಆಗ್ತಾ ಐತೆ. ಪೆಟ್ರೋಲ್ ನೀರು ಇನ್ ಯಾವ ತರ ಕೆಮಿಕಲ್ ಇರ್ಬೋದು, ಪೆಟ್ರೋಲ್ ಆಗಿದ್ರೆ ಈ ತರ ಮಿಕ್ಸ್ ಆಗೋದಿಲ್ಲ ನೀರ್ಗೆ ಯಾವತ್ತು. ಎಸ್, ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬಾಟಲ್ಗಳಲ್ಲೂ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಎಷ್ಟು ರಾಸಾಯನಿಕ ಕೆಮಿಕಲ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈ ತರ ಒಂದು ದಂಧೆ ನಡೆಸಿದ್ರೆ ಹೇಗೆ ಜೀವನ ನಡೆಸೋದು? ಈಗ ಗಾಡಿ ಏನಾದ್ರೂ ಸ್ವಲ್ಪ ಹೋಗಬೇಕಾದ್ರೆ, ಎಲ್ಲೋ ಒಂದು ಅರ್ಜೆಂಟ್ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಏನೋ ಮಧ್ಯದಲ್ಲಿ ತೊಂದರೆ ಆಯ್ತು ಅಂತಂದ್ರೆ ಇಂಜಿನ್ ಖರಾಬ್ ಆದ್ರೆ ಸೊ ಅದಕ್ಕೆ ಎಷ್ಟು ನಾವು ತಿರ್ಗಾ ಮತ್ತೆ ದುಡ್ಡು ಕಟ್ಟಬೇಕು, ಅದನ್ನ ರಿಪೇರಿ ಮಾಡಿಸ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರು ಆಗ್ಲಿ ಅಥವಾ ಅಲ್ಲಿನ ರೈತಾಪಿ ವರ್ಗದವರಾಗ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪೆಟ್ರೋಲ್ ಬಂಕ್ ವಿರುದ್ಧವಾಗಿ ಅವರ ಒಂದು ಮಾತು ಕೇಳಿ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾರು ಇದಕ್ಕೆ ಹೊಣೆ ಅಂತ. ಈಗ ಸಪೋಸ್ ಏನಾದ್ರೂ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ನಮಗಾಗಿರ್ಬೋದು, ಇಲ್ಲಾಂತಂದ್ರೆ ಈ ಗಾಡಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈಗ ಪೆಟ್ರೋಲ್ ಅಲ್ಲಿನೂ ಕೂಡ ನೀರ್ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ಕಾಣ್ತಾ ಇದೆ, ಎರಡು ನೀರು ಮತ್ತೆ ಪೆಟ್ರೋಲ್ ಎರಡು ಕಾಣಿಸ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ಇದರಲ್ಲಿ ಒಂದು ರಾಸಾಯನಿಕ ಪದಾರ್ಥ ಮಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಅಮೋಘ, ನಿಮ್ಮ ಬಿಗ್ ಎಕ್ಸ್ಕ್ಲೂಸಿವ್ ಅಲ್ಲಿ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಎಸ್, ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಗಜೇಂದ್ರ ಜಾಯಿನ್ ಆಗಿದ್ದಾರೆ. ಎಸ್ ಗಜೇಂದ್ರ, ಇಲ್ಲಿ ಈಗ ಪೆಟ್ರೋಲ್ ಅಲ್ಲಿ ಕೆಮಿಕಲ್ ಮಿಶ್ರಣವನ್ನ ಮಾಡಿ ದಂಧೆ ನಡೆಸ್ತಾ ಇದ್ದಾರೆ, ಏನಿದು ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲಿ ಸ್ಮಿತಾ, ನೀವ್ ಹೇಳಿದಂತ ಎಲ್ಲಾ ಅಂಶಗಳು 100%ಗೆ 100% ಸತ್ಯ ಆಗಿರುವಂತದ್ದು. ಯಾಕಂದ್ರೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಯಾವ ರೀತಿ ಬೆಲೆ ಏರಿಕೆಯಾಗಿ ಜನಗಳ ಒಂದು ಹೊಟ್ಟೆಗೆ ತಣ್ಣೀರ ಬಟ್ಟೆನ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿರಂತರವಾಗಿ ಜನಗಳು ಕೂಲಿ ಕೆಲಸ ಮಾಡುವಂತರಾಗಿರ್ಬೋದು, ಅವತ್ತಿನ ದಿನವನ್ನ ನಂಬ್ಕೊಂಡು ಬದುಕುವಂತ ಜನಗಳಾಗಿರ್ಬೋದು, ಇವೆಲ್ಲರಿಗೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಅವರ ಹೊಟ್ಟೆಗೆ ಒಂದು ತಣ್ಣೀರ ಬಟ್ಟೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ಮಿತಾ. ಈಗಾಗ್ಲೇ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಜನಗಳಿಗೆ ಸಾರ್ವಜನಿಕರಿಗೆ ವಂಚನೆ ಮಾಡಲಾಗ್ತಾ ಇದೆ ಒಂದು ಪೆಟ್ರೋಲ್ ಬಂಕ್ ಅಂತ. ಅದು ತುಮಕೂರು ತಾಲೂಕಿನ ಯಪ್ಪೂರು ಗ್ರಾಮದಲ್ಲಿರುವಂತ ಒಂದು ಗದ್ದೆ ಬಯಲಲ್ಲಿರುವಂತ ಒಂದು ಪೆಟ್ರೋಲ್ ಬಂಕ್ ಅಂತಾನೆ ಅದಕ್ಕೆ ಹೆಸರು ಸ್ಮಿತಾ. ಈ ಒಂದ್ ನಿಟ್ಟಿನಲ್ಲಿ ಆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಜನಗಳಿಗೆ ಕೆಮಿಕಲ್ ಮಿಕ್ಸ್ ಮಾಡಿ ಏನು ಆ ಒಂದು ಪೆಟ್ರೋಲ್ ನ ನೀಡಲಾಗ್ತಾ ಇತ್ತು ಅದನ್ನ ಬೆಳಕಿಗೆ, ಸಾರ್ವಜನಿಕರೇ ಅದನ್ನ ಬೆಳಕಿಗೆ ತಂದಿದ್ದಾರೆ. ಒಬ್ಬ ಅಧಿಕಾರಿ ಕೂಡ ಅಲ್ಲಿ ಅಂದ್ರೆ ಅದನ್ನ ಪರಿಶೀಲನೆ ಮಾಡೋದಾಗ್ಲಿ ಅಥವಾ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಮಾಡಿ ಪಟಾಬಯಲು ಮಾಡೋದಾಗ್ಲಿ ಯಾವೂ ಕೂಡ ಮಾಡಿಲ್ಲ. ಸಾರ್ವಜನಿಕರೇ ಅದನ್ನ ಪಟಾಬಯಲು ಮಾಡಿರುವಂತದ್ದು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಒಬ್ರು ರೈತರು ಅಲ್ಲಿಗೆ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತಾರೆ, ಅವಾಗ ಯಾಕೋ ನಮ್ಗೆ ಇದು ಸ್ಮೆಲ್ ಮತ್ತೆ ಆ ಒಂದು ಕಲರ್ ಏನೋ ಒಂದು ಡಿಫೆನ್ಸ್ ಕಾಣ್ಬೇಕಾದ್ರೆ ಒಬ್ಬ ರೈತರು ಅಲ್ಲಿ ನಿಂತ್ಕೊಂಡು ಅದ್ರ ಒಂದು ಕಲರ್ ಅನ್ನ ಚೆಕ್ ಮಾಡಿ ಸಾರ್ವಜನಿಕರನ್ನ ಗುಡ್ಡಾಕೊಂಡು ಅಲ್ಲಿ ಪ್ರಶ್ನೆ ಮಾಡಿದಾಗ ಅಲ್ಲಿ ಅದಕ್ಕೆ ಕೆಮಿಕಲ್ ಮಿಕ್ಸ್ ಆಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಸ್ಮಿತಾ. ಈ ಒಂದು ನಿಟ್ಟಿನಲ್ಲಿ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು ಸ್ಮಿತಾ. ಓಕೆ, ಇದು ಈ ಒಂದು ದಂಧೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿದೆ. ಸೊ ಇದರ ಬಗ್ಗೆ ಅಧಿಕಾರಿಗಳಿಗೆ ಈ ವಿಷಯ ತಲುಪಿದೆಯಾ ಹೇಗೆ? ಖಂಡಿತ ಸ್ಮಿತಾ, ಈ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಭಾರಿ ವೈರಲ್ ಆಗ್ತಾ ಇರುವಂತ ಕಾರಣ ಈಗಾಗಲೇ ಅಧಿಕಾರಿಗಳು ಕೂಡ ಅದಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಕೂಡ ಸಾರ್ವಜನಿಕರು ಒಂದು ಆಗ್ರಹ ಮಾಡಿರುವಂತದ್ದು. ಈ ಒಂದ್ ನಿಟ್ಟಿನಲ್ಲಿ ಇನ್ನೂ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತ ಮಾಹಿತಿ ನಮ್ಗೆ ಲಭ್ಯ ಆಗಿಲ್ಲ. ಈ ಒಂದ್ ನಿಟ್ಟಿನಲ್ಲಿ ಒಂದು ಕೆಲವೇ ದಿನಗಳಲ್ಲಿ ಅಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿ ಕ್ರಮಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಸ್ಮಿತಾ.
ಓಕೆ ಧನ್ಯವಾದಗಳು ಗಜೇಂದ್ರ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಈ ಒಂದು ಪೆಟ್ರೋಲ್ ನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರುವಂತಹ ದಂಧೆ ಕೂಡ ಬಯಲಾಗ್ತಾ ಇದೆ. ಇದು ಬಯಲಾಗದೇನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ಏನೋ ಸ್ವಲ್ಪ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ವಲ್ಪ ಸಾರ್ವಜನಿಕರಿಗೆ ಒಂದು ರಿಲೀಫ್ ಸಿಗ್ಲಿ ಅಂತ ಗುಡ್ ನ್ಯೂಸ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕೊಂಚ ಇಳಿಮುಖ ಮಾಡಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ. ಈಗ ಪ್ರೆಸೆಂಟ್ ನೋಡೋದಾದ್ರೆ 101 ಅಂತ ಈ ರೀತಿಯಾಗಿ ರೇಟ್ ಇದ್ರೆ ಇದನ್ನೇ ಒಂದು ಬಂಡವಾಳವಾಗಿ ಇಟ್ಟುಕೊಂಡು ಈ ಪೆಟ್ರೋಲ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಇಲ್ಲಿ ದಂಧೆ ನಡೆಸ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಕೂಡಲೇ ಅಧಿಕಾರಿಗಳು ಈ ಒಂದು ಈ ದಂಧೆಯನ್ನ ವಿಷಯ ಕುರಿತಾಗಿ ಇವರು ಕೂಡ ಗಮನ ಹರಿಸಬೇಕಾಗಿ ನಿಮ್ಮ ಅಮೋಕ್ ಟಿವಿ ಈ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ನಿಮಗೆ ನೀಡಿದೆ. ನೋಡ್ತಾ ಇದ್ದೀರಾ.